ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ, ಶುಭೋದಯ. ಇವತ್ತು ನಾನು ಮಾತಾಡಕ್ ಬಂದಿರೋದು IPL ಆಕ್ಷನ್ ಬಗ್ಗೆ. ನಾಟ್ ಪ್ಲೇಯರ್ ಆಕ್ಷನ್, ಇದು ಮೀಡಿಯಾ ರೈಟ್ಸ್ ಆಕ್ಷನ್. ಮೀಡಿಯಾ ರೈಟ್ಸ್ ಆಕ್ಷನ್ ಹತ್ರ ಬಂದಿರೋದ್ರಿಂದ ಇದ್ರ ಬಗ್ಗೆ ಮಾತಾಡಲೇಬೇಕು. ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಂತ ಬಂದಿದ್ದೀನಿ. ಎಷ್ಟೆಷ್ಟು ಕೋಟಿಗೆ ಅಂದರೆ ಮಿನಿಮಮ್ ಎಷ್ಟು ಸೆಟ್ ಮಾಡಿದರೆ ಮ್ಯಾಕ್ಸಿಮಮ್ ಎಷ್ಟು ಹೋಗ್ಬೋದು, ಸೊ ಜೊತೆಗೆ ಯಾರ್ಯಾರು ಕಾಂಪೀಟ್ ಮಾಡ್ತಾರೆ, ಈ ಆಕ್ಷನ್ ಹೆಂಗೆ ನಡೆಯುತ್ತೆ, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋನ ಕೊನೆ ಗಂಟೆ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಆಗಿದ್ರೆ ನಾನು ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಮತ್ತೇನಕ್ಕೆ ಮೀನಾಮೇಶನ ಎಣಿಸ್ತೀರಾ, ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಕಾದ್ರೂ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ಲೇ ಇರುತ್ತೆ. ಯಾವಾಗ ನಡೆಯುತ್ತೆ ಈ ಆಕ್ಷನ್ ಅಂತಂದ್ರೆ, ಇದೇ 12ನೇ ತಾರೀಕು, ಇನ್ನೊಂದಿನ ಬಾಕಿ ಇದೆ ಅಷ್ಟೇ, 11 ಗಂಟೆಗೆ ನಡೆಯುತ್ತೆ. ಇದು ಈ ಆಕ್ಷನ್ ಆಗಿರೋದ್ರಿಂದ ಯಾರು ಮೀಡಿಯಾ ರೈಟ್ಸ್ನ ತಗೊಂಡಿಲ್ಲ ಅದರಿಂದ ಎಲ್ಲೂ ಕೂಡ ಇದು ಬ್ರಾಡ್ಕಾಸ್ಟ್ ಆಗೋದಿಲ್ಲ, ನೋಡೋದು ಕೂಡ ಇಲ್ಲ. ಯಾರು ನಮಗೆ ಅಲ್ಟಿಮೇಟ್ ಆಗಿ ಬೇಕಾಗಿರೋದು ಯಾವ ಚಾನಲಲ್ಲಿ 2023ರಿಂದ 2027ವರೆಗೂ ಬ್ರಾಡ್ಕಾಸ್ಟ್ ಆಗುತ್ತೆ IPL, ಇಷ್ಟೇ ಬೇಕಾಗಿರೋದು, ಜೊತೆಗೆ ಎಷ್ಟು ಕೋಟಿ ಅದು ಇವೆಲ್ಲ ಬೇಕಷ್ಟೇ ನಮಗೆ. ಸೊ ಇದನ್ನ ಬೇಸಿಕಲಿ ಒಂದು BCCI ಅವರು 4 ಭಾಗ ಮಾಡ್ಕೊಂಡಿದ್ದಾರೆ, 4 ಬಕೆಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಟಿವಿ ರೈಟ್ಸ್ ಅಂದ್ರೆ ಇಂಡಿಯಾ ಟಿವಿ ರೈಟ್ಸ್, ಇದು ಸಪ್ರೇಟು. ಇಂಡಿಯಾ ಡಿಜಿಟಲ್ ರೈಟ್ಸ್ ಅಂದ್ರೆ ನಿಮ್ಗೆ ಹಾಟ್ಸ್ಟಾರ್ ಬರ್ತಿದ್ದಿಲ್ಲ ಅದು ಸಪ್ರೇಟು. ಆಮೇಲೆ ಥರ್ಡ್ ಬಂದು 18 ಮ್ಯಾಚಸ್, ಮೋಸ್ಟ್ ಕ್ರೂಷಿಯಲ್ ಮ್ಯಾಚಸ್ದು, ಅದೊಂದು ಸಪ್ರೇಟ್ ರೈಟು. ಅದನ್ನ ಯಾರು ಬೇಕಾದ್ರೂ ತಗೊಬೋದು ಗುರು. 18 ಮ್ಯಾಚಸ್ ಸಪ್ರೇಟು ನಿಮಗೆ, ಸ್ಟಾರ್ಟಿಂಗ್ ವೀಕ್ದು ಮ್ಯಾಚಸ್ಸು, ಜೊತೆಗೆ ಪ್ಲೇ ಆಫ್ಸ್ ಮ್ಯಾಚಸ್ಸು. ಸೊ ಇದು ಕೂಡ ಒಂದು ಡಿಫ್ರೆಂಟ್ ಬಕೆಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ರೆ. ನೆಕ್ಸ್ಟ್ ಬಂದು ರೆಸ್ಟ್ ಆಫ್ ದ ವರ್ಲ್ಡ್, ಇಂಡಿಯಾ ಬಿಟ್ಟು ಬೇರೆ ಕಡೆ ಎಲ್ಲ ಎಲ್ಲೆಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೋ ಸೊ ಅವ್ರಿಗೆಲ್ಲ ಕೊಡೋದು. ಪೊಟೆನ್ಷಿಯಲ್ ಬಿಡರ್ಸ್ ಯಾರು ಅಂತಂದ್ರೆ, ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಅಂದ್ರೆ ಸ್ಟಾರ್ ಅವರು, ಸೋನಿ ಅವರು, ಆಮೇಲೆ ಜಿ ಅವರು, ಅಮೆಝಾನ್ ಅವರು, ಗೂಗಲ್ ಅವರು, ಆಪಲ್ ಅವರು, ಸೊ ಇವರೆಲ್ಲ ಪೊಟೆನ್ಷಿಯಲ್ ಬಿಡರ್ಸ್ ಆಗ್ತಾರೆ. ಜೊತೆಗೆ ಇನ್ನೂ ಒಂದು ಇಬ್ರು ಸೇರ್ಕೊಂಡಿದ್ದಾರೆ, ವಿಯಾಕಾಮ್ ಅಂತೆ, ಆಮೇಲೆ ಪಿಕ್ಚರ್ಸ್ ಅಂತೆ. ಸೊ ಇವರು ಕೂಡ ಪೊಟೆನ್ಷಿಯಲ್ ಬಿಡರ್ಸ್ ಆಗ್ಬೋದು ಅಂತೆ. ಬಟ್ ಪ್ರಾಬಬ್ಲಿ ಸೋನಿ, ಸ್ಟಾರು, ಜಿ, ಸೊ ಇವೆಲ್ಲ ಅಮೆಝಾನ್, ಸೊ ಇವ್ರು ಪ್ರಾಬಬ್ಲಿ ಇವರಲ್ಲಿ ಯಾರಾದರೂ ಒಬ್ರು ತಗೊಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಬಟ್ ಇಲ್ಲೂ ಕೂಡ ಮಿನಿಮಮ್ ಸೆಟ್ ಮಾಡಿದರೆ ಮಿನಿಮಮ್ ಬಿಡ್ಡಿಂಗೇ ಇಷ್ಟರಿಂದ ಸ್ಟಾರ್ಟ್ ಆಗುತ್ತೆ, ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗ್ಬೋದು. ರಿಸಲ್ಟ್ ಪ್ರೈಸ್ ಎಷ್ಟು ಅಂತಂದ್ರೆ, ಇಲ್ಲಿಂದ ಬಿಡಿಂಗ್ ಸ್ಟಾರ್ಟ್ ಆಗುತ್ತೆ, 32,890 ಕೋಟಿ ರಿಸಲ್ಟ್ ಪ್ರೈಸ್. ಇಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟು ಮೇ ಬಿ 50,000 ಕೋಟಿ ವರೆಗೂ ಹೋಗ್ಬೋದು, ಅಥವಾ 45,000 ಕೋಟಿ ವರೆಗೂ ಹೋಗ್ಬೋದು, ಯಾವನಿಗೆ ಗೊತ್ತು ಎಲ್ಲಿವರೆಗೂ ಹೋಗಿ ನಿಂತ್ಕೊಳ್ಳೋದು ಅಂತ. ಅಲ್ಟಿಮೇಟ್ ಆಗಿ ಅದನ್ನ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ ಯಾರ ಕೈಲೂ. ಸೊ ಯಾರಿಗೆ ಸತಾಯ ಗತಾಯ ತಗೊಳ್ಳೇಬೇಕು ಅಂತ ಇದೆ, ಅವರಂತೂ ಅಲ್ಟಿಮೇಟ್ ಆಗಿ ಬಿಡ್ ಮಾಡೇ ಮಾಡ್ತಾರೆ. ಇಲ್ಲಿ ಈ ಬಿಡಿಂಗ್ ನಡೀತಾ ಇರೋದು 74 ಮ್ಯಾಚಿಗೆ, ಅಂದ್ರೆ ಪ್ರತಿ ಸೀಸನ್ 74 ಮ್ಯಾಚ್ ಕೊಟ್ಟೇ ಕೊಡ್ತೀವಿ. ಈ ಮ್ಯಾಚಸ್ ಇನ್ಕ್ರೀಸ್ ಆದ್ರೂ ಆಗ್ಬೋದು ಬರುವಂತ ಸೀಸನ್ಗಳಲ್ಲಿ ಅಂತ ಕೂಡ ಹೇಳಿದ್ದಾರೆ. ಒಂದ್ ವೇಳೆ ಏನಾದ್ರು ಇನ್ಕ್ರೀಸ್ ಆಯ್ತು ಅಂದ್ರೆ ಅವರು ಅಡಿಷನಲ್ ದುಡ್ಡನ್ನ ಕೊಡಬೇಕು BCCI ಅವರಿಗೆ. ಸೊ ಈ ತರ ಕಮಿಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಇಲ್ಲಿ ಬೇಸಿಕಲಿ ಬಂದು ನಿಮಗೆ ಎಷ್ಟೆಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ BCCI ಅವರು ಅಂತಂದ್ರೆ, ಒಂದು ಮ್ಯಾಚಿಗೆ ಟಿವಿ ರೈಟ್ಸ್ ಅಲ್ಲಿ 49 ಕೋಟಿನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಜೊತೆಗೆ ಡಿಜಿಟಲ್ ರೈಟ್ಸ್ ಅಲ್ಲಿ 33,000 ಕೋಟಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಡಿಜಿಟಲ್ ರೈಟ್ಸ್ಗೆ. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ನಂಬರ್ ಸಿಕ್ ಬರೋದು 16 ಕೋಟಿ, ಅದಾದ್ಮೇಲೆ 3 ಕೋಟಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ BCCI ಅವರು. ನಂಬರ್ ABCD ಅಂತ ಬಕೆಟ್ಸ್ ಹೇಳಿದ್ನಲ್ಲ, ಅದರಲ್ಲಿ ರೆಸ್ಟ್ ಆಫ್ ದ ವರ್ಲ್ಡ್ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, 3 ಕೋಟಿನ ಎಕ್ಸ್ಪೆಕ್ಟ್ ಮಾಡ್ತಾರೆ ಪ್ರತಿಯೊಂದು ಮ್ಯಾಚ್ಗೂ ಕೂಡ. ಬಟ್ ಇಂಡಿಯಾದಲ್ಲೇ ಇವರ ಮೇನ್ ಕಮಾಯಿ ಮಾಡೋದು. ಸೊ ದಿಸ್ ಈಸ್ ಆಲ್ ಅಬೌಟ್ IPL ಮೀಡಿಯಾ ರೈಟ್ಸ್ ಆಕ್ಷನ್. ಇನ್ನೊಂದು 2-3 ದಿನದಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ ನಮಗೆ ಯಾವ ಚಾನಲಲ್ಲಿ ಬರುತ್ತೆ 23ರಿಂದ 27 ವರೆಗೂ IPL ಅಂತ. ನಿಮಗೇನಿಸುತ್ತೆ, ಯಾರು ತಗೊಬೋದು ಅಂತ, ಪೊಟೆನ್ಷಿಯಲ್ ಬಿಡರ್ಸ್ ಯಾರ್ಯಾರು ಆಗಬಹುದು, ಯಾರ್ಯಾರಿಗೆ ಟಕ್ಕರ್ ಬೀಳುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಗಾಯ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚೀಸ್ ಗಾಯ್ಸ್, ಬಾಯ್.